ಸಿಐಯು ಸೀಮಿತ ಆಗಿತ್ತು. ಇವತ್ತು ಬಿ ಜೆ ಪಿ ಪಕ್ಷದವರು ಇದನ್ನು ಅವರು ತಮ್ಮ ಪಕ್ಷಕ್ಕೆ ವೈಯಕ್ತಿಕವಾಗಿ ವೈಯಕ್ತಿಕ ಆಸ್ತಿ ಅನ್ನೋ ಕಾರ್ಯಕ್ರಮ ಮಾಡಿ ನಮ್ಮ ಶಾಸಕರಿಗೆ ಬೇರೆ ಶಾಸಕರಿಗೂ ಇವರು ಮಾಹಿತಿ ಕೊಟ್ಟಿಲ್ಲ. ಬಹಳ ಮುಖ್ಯವಾಗಿ ಸನ್ಮಾನ್ಯ ದೇವೇಗೌಡರು ನಮ್ಮ ಒಂದು ಮಾಜಿ ಭಾರತದ ಜನಪ್ರಿಯ ಪ್ರಧಾನಮಂತ್ರಿಗಳು ಮಾಜಿ ನಮ್ಮ ಮುಖ್ಯಮಂತ್ರಿಗಳು ಆಗಿರೋದ್ರಿಂದ ಅವ್ರಿಗೆ ಮನೆಗೆ ಹೋಗಿ ಇವರು ಸರ್ಕಾರದ ಪರವಾಗಿ ಆಹ್ವಾನ ಬರಬೇಕಾಗಿತ್ತು. ಯಾಕಂದ್ರೆ ಅವ್ರ ಮಾಜಿ ಪ್ರಧಾನಮಂತ್ರಿ ಅಂಥದ್ದಲ್ಲಿ ಅವರು ಇವರು ಆ ರೀತಿ ನಡ್ಕೊಳ್ದೆ ಅವನ್ನ ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಗಿದ್ದಾರೆ. ಇದನ್ನು ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಾವು ಇದನ್ನ ಕಳಿಸ್ತಾರೆ. ಇವರು ಮಾಡ್ಕೊಂಡಿದ್ದಾರೆ, ಇವ್ರು ಮಾಡ್ಕೊಂಡಿದ್ದಾರೆ. ಅವ್ರು ನಾಡ ಕೊಡೋದು ಅವರು ಯಾವುದೇ ಒಂದು ಪಕ್ಷಕ್ಕೆ ಒಂದು ಜಾತಿಗೆ ಸೇರಿಕೊಳ್ಳಂತವಲ್ಲ. ಇವರು ಇಷ್ಟು ತರಾತುರಿಯಲ್ಲಿ ಅವರ ಒಂದು ಏನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಿನ್ನೆ ಸರಿಯಾದ ರೀತಿಯಲ್ಲಿ ಇರೋದಕ್ಕೆ 224 ಶಾಸಕರಿಗೂ 75 ವಿಧಾನ ಪರಿಷತ್ತು ಸದಸ್ಯರು ಮತ್ತೆ ಅದು ಏನು ಜನಗಣಿ ಏರ್ಪೋರ್ಟ್ ಇದೆ ಆ ಶಾಸಕರೇ ಅಲ್ಲಿ ಅಧ್ಯಕ್ಷರು ಅವ್ರಿಗೂ ಸಹಾಯ ಇರಲಿಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ, ಪ್ರಧಾನಮಂತ್ರಿಗಳೇ ಕಾರ್ಯಕ್ರಮದ ಉದ್ಘಾಟನೆ ಸಹ ಅಧ್ಯಕ್ಷತೆ ಆ ಕ್ಷೇತ್ರದ ಶಾಸಕರೇ ವಹಿಸಬೇಕು. ಪ್ರೋಟೋಕಾಲ್ ಆಗಿದೆ ಎಲ್ಲ ಮುಡಿದ ರೀತಿ ಮುಡಿದಿವರು ಪರವಾಗಿ ಕಾರ್ಯ ಮಾಡಲಿಕ್ಕೆ ಯೋಗ್ಯವಾದಂಥ ವ್ಯಕ್ತಿ.